भुजग भुगावमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रां भज भजानन्तमित्यालपन्थम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं श्रीगुरुभ्यो नमः हरिः ओम् ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् ಮುನೀನ್ ನಮಃ. ಅದ್ಭುತ ಇದು, ಪರಮ ಅದ್ಭುತವಾಗಿರ್ತಕ್ಕಂಥ ವಿಷಯ. ಮುನಿ ಶಬ್ದ, ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ್ದ, ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆನೆಸಿದ್ದ, ಸಮ್ಮತವಾದ ಪೂಜೆಯ ಕೈಕೊಂಬ ಶ್ರೀಕೃಷ್ಣ, ನಮ್ಮ ಮನೆಯ ಹಸೆಗೆ ಬಾ ಶೋಭಾನೆ ಅಂತ ಒಂದು ಕಡೆ ಇದೆ. ಇವತ್ತಿನ ಪ್ರವಚನ ಶೋಭಾನೆ ಪ್ರವಚನ ಅಲ್ಲ, ನಿಮ್ಮ ನೆನೆವ ಮುನಿಗಳ ಹೃದಯದಲ್ಲಿ ಅಂತ. ಭಗವಂತನನ್ನು ನೆನಿಬೇಕಾದ್ರೆ ಅವರು ಮುನಿಗಳಾಗಿರಬೇಕು, ಮುನಿಗಳಾಗಿರಬೇಕಾದ್ರೆ ಅವರು ಮೌನಿಗಳಾಗಿರಬೇಕು, ಮೌನಿಗಳಾಗಿರಬೇಕಾಗಿದ್ದರೆ ಅವರ ಮನಸ್ಸು ಮನನ ಮಾಡ್ತಾನೇ ಇರಬೇಕು. ಯಾವುದನ್ನ? ಕೆಲಸಕ್ಕೆ ಬಾರದಿರೋ ವಿಷಯವನ್ನಲ್ಲ. ಸಂತತಂ ಚಿಂತೆಯೇ ಅನಂತಂ ಅಂತ ಕಾಲೇ ವಿಶೇಷತಃ ಅಂತ ಜಗದ್ಗುರು ಶ್ರೀಮನ್ಮ ವಿಶ್ವಗುರು ಶ್ರೀಮನ್ಮಧ್ವಾಚಾರ್ಯರು ಹೇಳ್ತಾರೆ. ಅದ್ಭುತವಾಗಿರ್ತಕ್ಕಂಥ ವಿಷಯ ಇದು. ನೋಡಿ, ಮನನ ಮಾಡೋದು ಅಂದ್ರೆ ಏನು ಹೇಳಿ? ಟೀಚರ್ ಏನೋ ಒಂದು ಪಾಠ ಹೇಳ್ತಾರೆ, ಹೇಳಿದ ಮೇಲೆ ಅದನ್ನು ಮನನ ಮಾಡ್ತಾನೇ ಇರಬೇಕು. ಒಂದು ಕಂಠಸ್ಥ ಮಾಡಬೇಕು ಮೊದಲು. ಕಂಠಸ್ಥ ಅಂದರೆ ಉರು ಹೊಡಿಬೇಕು, ಉರು ಹೊಡಿತಾ ಇರಬೇಕು. ಉರು ಹೊಡಿಯೋದ್ಮೇಲೆ ಅದನ್ನು ನೆನಪಿಸ್ಕೊಳ್ಬೇಕು. ಆವಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾರಲ್ಲ ಹಾಗೆ. ಏನನ್ನು ಮನನ ಮಾಡಬೇಕು? ಭಗವಂತನನ್ನು ಮನನ ಮಾಡಬೇಕು. ಕೆಲವು ರಾಮಾಯಣ 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 ಕೃಷ್ಣಾಯನ ಕೃಷ್ಣಾಯನ ಇದೆಲ್ಲ ಜಪಗಳಾಯಿತು. ಅಜಪ ಅಂತೊಂದಿದೆ. ಏನು ಅಜಪ? ಜಪವೇ ಇಲ್ಲದಿರೋ ಸ್ಥಿತಿ. ಯಾವುದು ಜಪವಿಲ್ಲದಿರೋ ಸ್ಥಿತಿ? ಜಪ ಮಾಡಿ 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 ಲಾಸ್ಟಿಗೆ ಜಪ ಅನ್ನೋ ಶಬ್ದ ನಿಂತು ಹೋಗಿ ಅಜಪ ಆಗತ್ತೆ. ಆ ಅಜಪವೇ ಗಾಯತ್ರಿ. ಆ ಅಜಪ ಅಂದ್ರೆ ಏನು? ಅಜ್ಜಪ್ಪ ಅಜ್ಜಪ್ಪ ಅಂತಾರೆ ನೋಡಿ. ಅಯ್ಯೋ ಅಜ್ಜಪ್ಪ ಅಜ್ಜಪ್ಪ ಅಂದ್ರೆ ದೊಡ್ಡಪ್ಪ ದೊಡ್ಡವರು ಅಂತ. ಆಂಧ್ರದ ಕಡೆ ತಾತ ತಾತ ಅಂತಾರೆ, ತಾತಯ್ಯ ತಾತಯ್ಯ. ಉತ್ತರ ಕರ್ನಾಟಕದ ಕಡೆ ಏನು ಅಜ್ಜವರೇ ಅಜ್ಜವರೇ ಅಂತಾರೆ. ಅಜ್ಜಪ್ಪ ಜಪ ಮಾಡ್ತಾ 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 ಆ ಜಪದ ಅಕ್ಷರಗಳು ನಿಂತು ಹೋಗಿ ಅದರ ಒಳಗಿನ ಶಬ್ದದ ಅನುರಣನವಾಗಿ ಆ ಶಬ್ದದ ಬಾಗಿಲು ತೆಗಿತಾ ಹೋಗು. ಹಾಗೆ ಬಾಗಿಲು ತೆಗೆಸ್ಕೊಂಡವರು ವಿದ್ಯಾಮಾನ್ಯ ತೀರ್ಥರು. ಎಷ್ಟು ಚೆನ್ನಾಗಿದೆ ನೋಡಿ ಅವರ ಹೆಸರು, ವಿದ್ಯಾಮಾನ್ಯರು, ವಿದ್ಯೆಯಿಂದ ಮಾನಿತರು. ನಾವು ಬರೀ ಅವಮಾನಿತರು, ಯಾಕೆ ವಿದ್ಯಾವಿಹೀನ ಪಶು ನಾವೆಲ್ಲ. ವಿದ್ಯೆಯಿಂದ ಮಾನಿತರು, ಸನ್ಮಾನಕ್ಕೆ ಒಳಗಾದವರು, ಸದಾ ಮೌನಿಗಳಾಗಿದ್ದರು. ಯಾಕೆ? ಮುನಿಗಳಾದ್ದರಿಂದ. ಮುನಿಗಳಾದ್ರಿಂದಲೇ ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ್ದ ಅಂತ. ಮುನಿಗಳಾಗಿದ್ದರಿಂದಲೇ ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ್ದ, ಸಮ್ಮತವಾಗಿದ್ದ ಪೂಜೆ. ಮುನಿಗಳಾಗಿದ್ದರಿಂದಲೇ ನಿಮ್ಮ ನೆನೆವ ಮುನಿ ಹೃದಯದಲ್ಲಿ ನೆಲೆಸಿದ್ದ, ಸಮ್ಮತವಾಗಿ ಇದ್ದ ಪೂಜೆಯ ಕೈಕೊಂಬ ಶ್ರೀಕೃಷ್ಣ. ಸಮ್ಮತವಾದ ಪೂಜೆ ಅಂದ್ರೇನು? ಸಮ್ಮತ ಅಂದ್ರೇನು? ಸನ್ಮತ. ಮತ ಅಂದ್ರೆ ನಮ್ಮ ನನ್ನ ಮತ ರೀ, ನನ್ನ ಮತ ಜಾತಿ ಕುಲ ಗೋತ್ರ ಅಲ್ಲ. ಮತ ಅಂದ್ರೇನು? ದೃಢತೆ, ದೃಢವಾಗಿರೋದು.
ಅವರ ದೃಢತೆ ಎಲ್ಲಿತ್ತು ಗೊತ್ತಾ? ಅವರ ಚರ್ಮಶ್ಲೋಕದಲ್ಲಿದೆ ನೋಡಿ. ಚರ್ಮಶ್ಲೋಕ ಅಂದ್ರೆ ಗೊತ್ತು, ಚರ್ಮ. ಚರ್ಮಶ್ಲೋಕ ಅಂದ್ರೇನು? ನಮಗೇನು ವಿದ್ಯಾಮಾನ್ಯರು ಅಂತ ಏನೊಂದು ವ್ಯಕ್ತಿ ಕಾಣ್ತಿದ್ರಲ್ಲ, ಆ ಚರ್ಮ ಅಂದ್ರೆ ಆ ದೇಹ. ಆ ದೇಹದ ಮೂಲಕವೇ ಅವರು ಪರಿಚಯ ಮಾಡ್ಕೋಬೇಕಾಗತ್ತೆ. ದೇಹವಿಲ್ಲದೆ ಏನು ಪರಿಚಯ? ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಅನ್ನೋಂಗಾಗತ್ತೆ. ಚರ್ಮ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಂಡಾಗ, ದೊಡ್ಡವರು ಜ್ಞಾನಿಗಳು ತಮ್ಮ ಶರೀರವನ್ನು ಬಿಟ್ಟಾಗ ಆವಾಗೊಂದು ಶ್ಲೋಕವನ್ನು ಅವರ ಶಿಷ್ಯರುಗಳು ಮಾಡ್ತಾರೆ. ಬ್ರಹ್ಮಚರ್ಯ ಹರಿ ಪ್ರೀತಿ ಸುವಿದ್ಯಾವಾದ ಶಾಲಿನ. ಹರಿಯ ಪ್ರೀತಿಗೋಸ್ಕರ ಬದುಕಿದವರು, ಹರಿಗಾಗಿ ಬದುಕಿದವರು, ಮುಂದೆ ಹರಿದು ಹರಿದು ಹಾಕಿದ್ರು ಏನನ್ನ? ಸಂಸಾರವನ್ನು, ಸಂಸಾರದ ದುಃಖವನ್ನು ಹರಿದು ಚೆಲ್ಲಿದರು ಗುರುಗಳು. ಯಾಕೆ? ಸಮ್ಮತವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿದರು. ತಮ್ಮ ಗುರುಗಳು ಏನು ಹೇಳಿದ್ರೋ ಆ ಗುರುಮಾರ್ಗದಲ್ಲೇ ನಡೆದು ತಪ್ಪದ ಹಾಗೆ ನಡೆದು ಬಿಟ್ಟರು. ಅವರು ಯಾಕೆ ಹಾಗೆ ನಡೆದ್ರು? ಬ್ರಹ್ಮಚರ್ಯ, ಬ್ರಹ್ಮಚರ್ಯದಲ್ಲಿದ್ದರು. ಬ್ರಹ್ಮಚರ್ಯ ಅಂದರೆ ಬಹಳ ದೊಡ್ಡ ದೊಡ್ಡ ಅರ್ಥಗಳಿದೆ ರೀ. ಅದು ಸುಮ್ಮನೆ ನಾವು ಮದುವೆ ಆಗಿಲ್ಲ, ನಾನು ಬ್ರಹ್ಮಚಾರಿ, ಅವ್ರಿಗೆ ಅವಿವಾಹಿತರು ಅಂತ ಹೇಳ್ಬೋದು ಅಷ್ಟೆ. ಬ್ರಹ್ಮಚರ್ಯ ಬ್ರಹ್ಮಚಾರಿ ಅಂತ ಹೇಳೋಕ್ಕಾಗಲ್ಲ. ಶ್ರೀನಿವಾಸಾಚಾರಿ, ಮಧ್ವಾಚಾರಿ, ಗೋವಿಂದಾಚಾರಿ ಹೀಗೆಲ್ಲ ಹೆಸರು ಇಟ್ಕೊಂತಲ್ಲ. ಆಚಾರಿ ಆಚಾರಿ ಅಂದರೆ ಬಂಗಾರ ಮಾಡೋರು, ಒಂದಿಷ್ಟು ಜನಕ್ಕೆ ಆಚಾರಿ ಅಂತಾರೆ. ಆಚಾರ್ಯ ಆಚಾರ್ಯ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಏನು? ಚರ್ಯ ಅಂದರೆ ನಡೆಯೋದು, ವಾಕಿಂಗ್, ನಡತೆ. ಯಾವ ಬ್ರಹ್ಮಚರ್ಯ? ನಾನು ಮದುವೆ ಮಾಡ್ಕೊಂಡಿಲ್ಲ, ಬ್ರಹ್ಮಚಾರಿ ಅಲ್ಲ. ಮತ್ತೇನು? ಬ್ರಹ್ಮನ ವಿಷಯದಲ್ಲಿ ಎಡವದಂತೆ ನಡೆಯುವುದು. ಏನು ಬ್ರಹ್ಮನ ವಿಷಯ? ಅದು ಪರಬ್ರಹ್ಮನ ವಿಷಯವನ್ನು ದೃಢೀಕರಣ ಮಾಡಿಕೊಂಡು ಪರಬ್ರಹ್ಮನ ವಿಷಯವನ್ನು ಹೇಳೋದು. ಪರಬ್ರಹ್ಮನ ವಿಷಯವನ್ನು ಯಾರು ಹೇಳಿದ್ರು? ಪರಬ್ರಹ್ಮನೇ ಹೇಳಿದ್ದು, ವೇದವ್ಯಾಸ ದೇವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಷ್ಟಾದಶ ಪುರಾಣಗಳು, ಪ್ರಸ್ಥಾನತ್ರಯಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತಾ, ಇದಕ್ಕೆಲ್ಲ ಸರಿಯಾಗಿ ಅರ್ಥವನ್ನು ಹೇಳಿದವರು ಆಚಾರ್ಯರು. ಆಚಾರ್ಯರ ಪರಂಪರೆಯಲ್ಲಿ, ಮಧ್ವಗುರುಗಳ ಪರಂಪರೆಯಲ್ಲಿ ಪಲಿಮಾರು ಮಠಾಧೀಶರಾಗಿ, ಉಭಯ ಮಠಾಧೀಶರಾಗಿ, ಭಂಡಾರಕೆರೆ ಪಲಿಮಾರು ಮಠಾಧೀಶರಾಗಿ ನೋಡಿ, ಒಬ್ಬ ಸ್ವಾಮಿಗಳು ಎರಡೆರಡು ಮಠದ ಮೇಲೆ ಸ್ವಾಮಿಗಳಾಗೋದು ಬಹಳ ಕಷ್ಟ. ಸ್ವಾಮಿ ಗೋಳಾಗತ್ತೆ, ಎರಡು ದೋಣಿ ಮೇಲೆ ಕಾಲಿಟ್ಟರೆ ಬಿದ್ದು ಹೋಗ್ತಾರೆ ಇಲ್ವೋ? ಹಾಗಾಗಿಲ್ಲ. ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅವರು ಒಳ್ಳೆ, ಈಗ ನೋಡಿ ಕೆಲವರು ಈ ಭರತನಾಟ್ಯ ಮಾಡೋರು ತಟ್ಟೆ ಮೇಲೆಲ್ಲ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲೂ ಬೀಳಲ್ಲ. ತಲೆ ಮೇಲೆ ಕಲಶಗಳನ್ನು ಇಟ್ಕೊಂಡಿರ್ತಾರೆ, ಎಲ್ಲೂ ಬೀಳಲ್ಲ. ಯಾಕಂದ್ರೆ ತಲೆ ಇದೆ ಅವರಿಗೆ, ಅವರು ಪ್ರೇಕ್ಷಕರನ್ನು ನೋಡ್ತಿರ್ತಾರೆ. ಹಾಗೇನೆ ತಮ್ಮ ತಲೆ ಮೇಲಿರ್ತಕ್ಕಂಥ ಕಲಶಗಳ ಬಗ್ಗೆನೂ ಅವರು ಪ್ರಜ್ಞೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಹೆಜ್ಜೆ ತಪ್ಪಲ್ಲ. ಯಾವಾಗ ಹೆಜ್ಜೆ ತಪ್ತಾರೋ, ಯಾವಾಗ ನಡತೆ ತಪ್ತಾರೋ, ಅವರ ತಲೆ ಮೇಲಿರೋ ಕಲಶಗಳೆಲ್ಲ ಬಿದ್ದೋಗುತ್ತೆ. ಆಗ ಡ್ಯಾನ್ಸು ಚೆನ್ನಾಗಿರಲ್ಲ. ಬ್ರಹ್ಮನ ವಿಷಯದಲ್ಲಿ, ಬ್ರಹ್ಮನ ಬಗ್ಗೆ ಬೋಧಿಸೋ ವಿಷಯದಲ್ಲಿ ವಿದ್ಯಾಮಾನ್ಯರು ಎಲ್ಲೂ ನಡತೆ ತಪ್ಪಲೇ ಇಲ್ಲ. ಚೆನ್ನಾಗಿ ನೃತ್ಯ ಮಾಡಿದ್ರು. ಗೆಜ್ಜೆ ಕಾಲ್ ಕಟ್ಟಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ ಅನ್ನೋ ದಾಸರ ವಾಣಿಗೆ ತಕ್ಕ ಹಾಗೆ ನಡೆದರು. ಪ್ರವಚನವನ್ನು ನಿಧಾನವಾಗಿ ಕೇಳೋದು ಅಭ್ಯಾಸ ಮಾಡಬೇಕು. ಏನು ತಟ್ಟೆ ಅಂದರೆ ಯಾವುದು, ನೃತ್ಯ ಹೆಜ್ಜೆ ಅಂದರೆ ಯಾವುದು, ತಲೆ ಮೇಲೆ ಕಲಶಗಳು ಅಂದರೆ ಯಾವುದು, ಪರಬ್ರಹ್ಮನನ್ನು ಸೂಚಿಸುವಂತಹ ಕಲಶಗಳವೆಲ್ಲ ಸಹಸ್ರಾರ ಕಲಶಗಳನ್ನು ತಲೆ ಮೇಲೆ ಇಟ್ಟುಕೊಂಡು ತಮ್ಮ ದೃಷ್ಟಿಯನ್ನು ಪ್ರೇಕ್ಷಕರಲ್ಲಿ ಇಟ್ಕೊಂಡಿದ್ರು. ಯಾಕೆಂದರೆ ಕಣ್ಣುಗಳ ಮೂಲಕವೇ ನೋಡ್ತಿದ್ರು ಅವರು, ಕಣ್ಣುಗಳ ಮೂಲಕವೇ ಮಾತಾಡ್ತಿದ್ರು ಅವರು. ಬಹಳ ಸುಂದರವಾಗಿರ್ತಕ್ಕಂಥ ಮುನೀಂದ್ರರು, ಅಷ್ಟು ಅದ್ಭುತ ಸೌಂದರ್ಯ ಅವರಲ್ಲಿ. ಏನು ಸೌಂದರ್ಯ? ಅವ್ರು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ, ಎಷ್ಟು ನೋಡಬೇಕೋ, ಕಡೆಗೆ ತಮ್ಮನ್ನು ತಾವೇ ಕಳ್ಕೊಂಡು ನೋಡಬೇಕು ಅಂತ ಸೌಂದರ್ಯ ಅವರಲ್ಲಿ ತುಂಬಿತ್ತು ಸ್ವಾಮಿಗಳಲ್ಲಿ. ಬ್ರಹ್ಮಚರ್ಯ ಯಾಕೆ ನಡತೆ ತಪ್ಪಲಿಲ್ಲ? ಬ್ರಹ್ಮಚರ್ಯದಲ್ಲಿದ್ದರು, ಬ್ರಹ್ಮನ ವಿಷಯದಲ್ಲೇ ಇದ್ದರು, ಬ್ರಹ್ಮನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರು, ಬ್ರಹ್ಮನನ್ನೇ ಸಾಕ್ಷಾತ್ಕರಿಸಲಿಕ್ಕೆ
ಅವರು ಆಕಾರ ತಗೊಂಡಿದ್ರು ಬ್ರಹ್ಮಚರ್ಯ ಬ್ರಹ್ಮಚರಿ ಹರಿಪ್ರೀತಿ ಇದೆಲ್ಲ ಮಾಡಿದ್ದು ಯಾತಕ್ಕೋಸ್ಕರ ನರಮಾನವರ ಪ್ರೀತಿಗೋಸ್ಕರ ಅಲ್ಲ ತನ್ನ ಪ್ರೀತಿಗೋಸ್ಕರವೂ ಅಲ್ಲ ತನ್ನ ಅಂತರ್ಯಾಮಿ ಪರಮಾತ್ಮನ ಪ್ರೀತಿಗಾಗಿ ಇದನ್ನೆಲ್ಲ ಮಾಡಿದರು ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಸುವಿದ್ಯಾ ಅಂತ ಯಾಕಂದ್ರು ದುರ್ವಿದ್ಯೆ ಅಂತ ಒಂದಿದೆ ಅದು ಗೊತ್ತಿದೆ ನಿಮಗೆಲ್ಲ ಬಹಳ ಜನಕ್ಕೆ ಗೊತ್ತಿರೋದೇ ಇದೆ ದುರ್ವಿದ್ಯೆನೇ ಆದರೆ ಸ್ವಾಮಿಗಳವರು ಸುವಿದ್ಯಾ ಪಂಡಿತ ಪಾಮರರನ್ನು ಪಂಡಿತರನ್ನು ಕಂಡ್ರೆ ಬಹಳ ಪ್ರೇಮ ಅವರಿಗೆ ಅದು ಯಾವುದೇ ಮತೀಯರಾಗಲಿ ಅವರ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು ಚೆನ್ನಾಗಿ ವಾದ ಮಾಡ್ತಿದ್ರು ಸುವಿದ್ಯಾ ವಾದಶಾಲಿನಃ ಅದ್ಭುತವಾಗಿರ್ತಕ್ಕಂಥ ವಾದವನ್ನು ಮಂಡಿಸ್ತಾ ಇದ್ರು ಜಗಳ ಪಗಳ ಮಾಡ್ತಾನೇ ಇರಲಿಲ್ಲ ಅವರು ಕೆಲವರು ಏನು ಮಾಡ್ತಾರೆ ವಾದ ಮಾಡಬೇಕಾದ್ರೆ ಜೋರಾಗಿ ಕೂಗ್ಬಿಡ್ತಾರೆ ಮುಂದಿನವ್ರಿಗೆ ಅದೇ ಹೊಡೆದು ಆ ಶಬ್ದವೇ ನಿಂತು ಹೋಗೋಷ್ಟು ಮಟ್ಟಿಗೆ ಹಾಗೆಲ್ಲ ಮಾತಾಡ್ತಿರಲಿಲ್ಲ ಅವರು ಅವರ ನಡೆ ಗಜಗಾಂಭೀರ್ಯ ಆನೆ ನಡೆದಾಗ ನಡೀತಿದ್ರು ಕುಂಜರ ಗಮನೆ ಮಣಿಮಂಜುಳ ವದನೆ ಆನೆ ನಡೆದಂಗೆ ನಡೆಯೋರು ಮಣಿಮಂಜುಳವಾಗಿರ್ತಕ್ಕಂಥ ಮಾತುಗಳನ್ನು ಆಡೋರು ಮಂಜುಳ ಅಂದರೆ ನಾನು ಹಿಂದೆ ಹೇಳಿದ್ದೀನಿ ನೀರಿನ ಜುಳು 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 ನಾದದಂತೆ ಅವರ ಪ್ರವಚನ ಇರ್ತಿತ್ತು ಬಹಳ ಚೆನ್ನಾಗಿ ಬಾಳಿದರು ಅವರ ಜೊತೆಗಿರ್ತಕ್ಕಂಥ ಶಿಷ್ಯರನ್ನು ಚೆನ್ನಾಗಿ ಬಾಳಿಸಿದರು ಫಲವಿದು ಬಾಳ್ದುದಕ್ಕೆ ಎನ್ನುವಂತೆ ವೈಶಾಖ ಮಾಸದ ಸುದಿನದಲ್ಲಿ ಅವರು ತಮ್ಮ ಏಕಾದಶಿ ಎಂದು ಶರೀರವನ್ನು ಪಾಂಚಭೌಕ್ತಿಕ ಶರೀರವನ್ನು ಬಿಸುಟ್ರು ಬಿಡಲಿಲ್ಲ ಬಿಡಕ್ಕೇನು ಕಟ್ಕೊಂಡಿದ್ರೆ ಅವರು ಎಂದು ದೇಹದಲ್ಲಿ ಇರಲೇ ಇಲ್ಲ ಅವರು ಮತ್ತು ದೇಹದಲ್ಲೇ ಇದ್ದೂ ಇಲ್ಲದಂತಿದ್ರು ಏನು ತೋರಿಸಿದ್ರು ಗೊತ್ತಾ ಅವರು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲಿದೆ ಮುಕೂತಿ ಯಾವುದೇ ಊರಿಗೋಗ್ಲಿ ಮುಳುಗಿ ಸ್ನಾನ ಮಾಡ್ತಿದ್ರು ಅವರು ಅವಗಹನ ಸ್ನಾನ ಅಂತ ಹೇಳ್ತಾರೆ ಒಂದ ಕೆರೆ ಒಂದ ಫಸ್ಟು ನದಿ ನದಿ ಸಿಗದಿದ್ರೆ ಕೆರೆ ಕೆರೆ ಸಿಗದಿದ್ರೆ ಏನು ಮಾಡೋರು ಅಂದರೆ ಬಾವಿಲಿ ಏಣಿ ಹಾಕ್ಕೊಂಡಾದರೂ ಒಳಗಿಳಿಯೋರು ಅಷ್ಟು ವಯಸ್ಸಾದ ಹಿರಿಯ ಮುದುಕ ಶರೀರ ಜ್ಞಾನದಿಂದಲೂ ವೃದ್ಧ ಶರೀರದಿಂದಲೂ ವೃದ್ಧ ದೊಡ್ಡ ದೊಡ್ಡ ವೃದ್ಧರಿಗೆ ಸ್ನೇಹಿತ ವೃದ್ಧಾತ್ಮನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ಬಹು ಸಮೀಪವಾಗಿರ್ತಕ್ಕಂತಹ ಆತ್ಮ ದಿವ್ಯಾತ್ಮ ಶ್ರೀ ವಿದ್ಯಾಮಾನ್ಯ ತೀರ್ಥರು ನೋಡಿ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಒಳ್ಳೆ ವಿದ್ಯೆಯನ್ನು ವಾದ ಮಾಡೋರು ಮಾಡಿ ಏನು ಮಾಡಿದ್ರು ಗೊತ್ತಾ ಇಷ್ಟದಾನ ನಮ್ಮ ಇಷ್ಟಗಳನ್ನೆಲ್ಲ ಪೂರೈಸಿದರು ಕಷ್ಟ ಕರ್ತೃನ್ನಗ ಇಷ್ಟ ನಮಗೆ ಸಿಗಬೇಕಾದ್ರೆ ನಮ್ಮ ಅನಿಷ್ಟ ದೂರ ಆಗಬೇಕಾಗದು ಮೊದಲು ಅನಿಷ್ಟ ಅಂದ್ರೇನು ನಿಷ್ಠೆನೇ ಇಲ್ಲ ನಮಗೆ ಭಗವಂತನ ವಿಷಯದಲ್ಲಿ ನಿಷ್ಠೆನೇ ಇಲ್ಲ ಇದ್ದರೂ ಇರ್ಬೋದು ಇಲ್ಲದೇನೂ ಇರ್ಬೋದು ನೀನಿದೆಯಾ ಅಂತ ಕೇಳಿದ್ರೆ ಹೋ ಇದ್ದೀನಿ ಯಾವತ್ತು ಮಾಯ ಆಗ್ತೀಯ ಗೊತ್ತಿಲ್ಲ ಹೀಗೆ ಮನುಷ್ಯರ ಅನಿಷ್ಟ ಅನಿಷ್ಟೆ ಇದೆ ಆದರೆ ಗುರುಗಳಿಗೆ ಅದಿರಲಿಲ್ಲ ಅವರು ಇಷ್ಟದಾನ್ ಇಷ್ಟವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಕಷ್ಟ ಹರ್ತೃನ್ನಹ ಅವರ ಶಿಷ್ಯ ಸಮಾಜಕ್ಕೆ ಕಷ್ಟವನ್ನು ಹರ್ತೃನ್ನಹ ಎಲ್ಲ ಕಳೆದ್ರು ಕಳೆದು ಏನು ಮಾಡಿದ್ರು ಗೊತ್ತಾ ತಮ್ಮ ತಲೆನೇ ಭಗವಂತನ ಕೊಟ್ಬಿಟ್ರಪ್ಪ ಪ್ರಪಂಚದಲ್ಲಿ ಕೈ ಕೊಡ್ಬೋದು ಕೈ ಕೊಡೋರು ಭಾಳ ಇದ್ದಾರೆ ಬಿಡಿ ಅದಕ್ಕೋಸ್ಕರನೇ ಕೆಲವರು ಹುಟ್ಟಿದ್ದಾರೆ ಕೈ ಕೊಡ್ಬೋದು ಬಿಡಿ ಅದಕ್ಕೋಸ್ಕರನೇ ಹುಟ್ಟಿದ್ದಾರೆ ಕಾಲು ಕೊಡ್ಬೋದು ಅಯ್ಯೋ ನೋಡಿ ಕಾಲಲ್ಲಿ ಓದಿತಾರಲ್ಲ ಆದರೆ ತಲೆನ ಕೊಡೋರು ಯಾರಿದ್ದಾರೆ ಆದರೆ ತಲೆನ ಕೊಡೋರು ಯಾರಿದ್ದಾರ್ರಿ ಯಾಕೆ ತಲೆನೇ ಇಲ್ಲ ಜನಕ್ಕೆ ತಲೆ ಒಳಗೆ ತಲೆ ಇಲ್ವೇನ್ರಿ ಕಾಣಿಸ್ತಿದ್ದಿಲ್ಲ ಇದು ಈ ಟೋಪಿ ಹಾಕೊಂಡಿದ್ದು ಯಾವುದೋ ಈ ತಲೆಗೆ ರುಮಾಲ್ ಕಟ್ಕೊಂಡಿರೋದು ಯಾವುದೋ ಅಯ್ಯಯ್ಯಾ ಅದಲ್ಲ ರೀ ತಲೆ ಅಯ್ಯಯ್ಯ ತಲೆ ಇಲ್ಲ ರೀ ಜನಕ್ಕೆ ತಲೆ ಇದೆ ತಲೆ ಇದೆ ಅಂತಾರೆ ತಲೆ ಒಳಗಿನ ಬುದ್ಧಿ ಇಲ್ಲ ಆದರೆ ವಿದ್ಯಾಮಾನ್ಯ ಗುರುಗಳಿಗೆ ತಲೆ ಒಳಗೆ ಬುದ್ಧಿ ಇರಲಿಲ್ಲ ಬುದ್ಧಿನೇ ತಲೆಯಾಗಿತ್ತು
ಅದಕ್ಕೆ ಉಡುಪಿ ಕೃಷ್ಣಂಗ ಅವರು ಏನು ಕೊಟ್ರು ಗೊತ್ತಾ? ಮೊದಲು ತಲೆನ ಕೊಟ್ರು, ಅದರ ವಜ್ರ ಕಿರೀಟವನ್ನು ಕೊಟ್ರು. ವಜ್ರದ ಗುಣ ಏನು? ಕಠಿಣ. ವಜ್ರದ ಗುಣ ಏನು? ಕಠಿಣವಾಗಿರ್ತಕ್ಕಂಥ ಶಾಸ್ತ್ರವನ್ನು ಸುಲಲಿತವಾಗಿ ಹಾಡ್ತಾ 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 ಜನಕ್ಕೆ ಬೋಧಿಸಿ ಬೋಧಿಸಿ ಭಗವಂತನಿಗೆ ವಜ್ರ ಕಿರೀಟವನ್ನಿಟ್ಟು ನಿಮ್ಮ ತಲೆನ ವಜ್ರ ಮಾಡ್ಕೊಳ್ಳಿ ಅಂದರು. ಏನ್ರಿ ಹಾಗಂದ್ರೆ ತಲೆಗೆ ಹೆಲ್ಮೆಟ್ ಹಾಕೊಳ್ಳಿ ಅಂತಾರೆ ನೋಡಿ ಸರ್ಕಾರದವರು. ಎಲ್ಲರೂ ಆಕ್ಸಿಡೆಂಟ್ ಆದರೆ ತಲೆಗೇನು ತೊಂದರೆ ಆಗಬಾರ್ದು, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂದರು. ಅದಕ್ಕೆ ವಿದ್ಯಮಾನರು ತುಂಬ ಬುದ್ಧಿವಂತರು, ಶ್ರೀಕೃಷ್ಣನ ತಲೆ ಮೇಲೆ ವಜ್ರದ ಕಿರೀಟ ಇಟ್ಟು ಎಲ್ಲರಿಗೂ ತಲೆ ಗಟ್ಟಿ ಮಾಡಿದ್ರು. ಯಾರಿಗೆ ತಲೆ ಇದ್ದವರಿಗೆ ತಲೆ ಅಂದ್ರೆ ಏನು? ಶ್ರೀಕೃಷ್ಣ ಭಗವಂತ, ಭಗವಂತನ ನಲ್ನುಡಿ ಅಂತ ಹೇಳ್ತಾರೆ. ನಲ್ಲನೇನು ನುಡಿ ಮಾತೊಂದ, ಆ ಶ್ರೀಕೃಷ್ಣ ನುಡಿದ ಮಾತಂತ ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥ ಬೋಧಿಸಿದ್ರು. ವಿಷ್ಣು ಸಹಸ್ರನಾಮದ ನೂರಾರು ಅರ್ಥಗಳಿಗೆ ಅರ್ಥವನ್ನು ಹುಡುಕಿ ಹುಡುಕಿ ಪತ್ತೆ ಹಚ್ಚಿ ಹಚ್ಚಿ ವಿಷ್ಣು ಸಹಸ್ರ ಪುಸ್ತಕಗಳನ್ನೆಲ್ಲ ಬರೆದರು. ನೋಡಿ, ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಗುರುಗಳನ್ನು ಮರಿಬಾರ್ದಂತ. ಎಂದು ಮರಿತೀವೋ ಅಂದೇ ಬದುಕಿದ್ದು ಸಾವಂತ. ಕಡೆಯ ದಿನಗಳಲ್ಲಿ, ಅವರ ಕಡೆಯ ದಿನಗಳಲ್ಲಿ ಒಂದೆರಡು ವರ್ಷ ನಾಲ್ಕು ವರ್ಷ ಮುಂಚೆ ಒಂದಿಷ್ಟು ಅವರಿಂದ ಪಾಠ ಕೇಳುವ ಸೌಭಾಗ್ಯ ನಮಗೆ ಒದಗಿ ಬಂತು. ಅವರ ಹತ್ರನೇ ಇದ್ವಿ ನಾವು. ಅವರ ಕಡೆಗೆ ಅವರು ಎರಡು ಧರಿಸ್ಕೊಂಡಿರ್ತಕ್ಕಂಥ ಎರಡು ಪಾದುಕೆಗಳನ್ನು ಪ್ರತ್ಯಕ್ಷವಾಗಿ ನನ್ನ ತಲೆ ಮೇಲಿಟ್ಟು ಹರಿಸಿದ್ರು. ಅದು ಯಾಕೋ ಏನೋ ಅಮ್ಮ ಅಂತ ಕರೀತಿದ್ರು ಪಾಪ ದುರ್ಗಾದೇವಿನ. ಅಂಥ ತಾಯಿ ಸ್ವಭಾವದ ತಾಯಿಯಂತೆ, ತಾಯಿಯಂತರ ತಾಯಿ ಗುರುಮಾವಲಿಯವರು ಅನುಗ್ರಹಿಸಿ ತನಗೆ ಶರೀರ ಸಾಕು ಅಂತ ಬೇಡ ಬಿಸುಟ್ಟು ಬಿಸುಟ್ಟ ದಿನಗಳಲ್ಲಿ ನಮಗೆ ಅವರ ನೆನಪಾಗ್ತಾ ಇದೆ. ಆ ನೆನಪಿನ ಒಂದೆರಡು ಮಾತುಗಳನ್ನು ಅವಿದ್ಯೆಯ ಸಾಧನೆ ಆಗಿರೋ ನಾವು ಸುವಿದ್ಯೆಯ ಸಾಧನೆಯಾಗಿರ್ತಕ್ಕಂಥ ಗುರುಗಳ ಮುಂದೆ ತೋಡ್ಕೊಂಡ್ರೆ ಏನು ಮಾಡ್ಬೋದು? ಅವರು ಇಷ್ಟ ದಾನ, ನಮ್ಮ ಇಷ್ಟವನ್ನು ಕೊಡ್ತಾ ಕಷ್ಟಹರ್ತೃನ್ನ ಕಷ್ಟವನ್ನು ಕಳೆದು ವಿದ್ಯಾಮಾನ್ಯಾನ್ ಮುನೀನ್ನು ಮಹ ಅಂತ ವಿದ್ಯೆಯಿಂದ ಮಾನಿತರಾಗಿರ್ತಕ್ಕಂಥ ಮುನಿಗಳೇ ನಮಃ, ನಿಮಗೆ ಅನಂತ ನಮಸ್ಕಾರಗಳು. ಇವತ್ತು ಅವರ ಆರಾಧನೆಯ ದಿನ, ಅಂದರೆ ಪುಣ್ಯತಿಥಿಯ ದಿನ. ಚರ್ಮಶ್ಲೋಕವನ್ನು ನಾವು ಹಾಡ್ತಾ ವಿದ್ಯಾಮಾನ್ಯರಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಅಪ್ಪ ಬಿಟ್ಟೋಗ್ಬೇಡಿ, ಮತ್ತೊಮ್ಮೆ ಬರ್ರಪ್ಪ, ನಿಮ್ಮ ದಾರಿ ನೋಡ್ತಾ ಇದ್ದೀವಿ. ನೀವು ಬೋಧಿಸಿದಂಥ ಪಾಠ ಸಾಪಾಟಾಗಿ ಬರಲಿಲ್ಲ ಸ್ವಾಮಿ. ಯಾಕಂದರೆ ದಡ್ಡರು ನಾವು, ಜನ್ಮ ಜನ್ಮದಿಂದ ಮಾಡಿರೋ ಈ ಕುಕರ್ಮ ಎಷ್ಟು ಬೇಗ ಅಳಿಸೋಕ್ಕಾಗಲ್ಲ ಗುರುವೇ. ಪುನಃ ಬನ್ನಿಪ್ಪ, ಓಡಿ ಬನ್ನಿ, ಮತ್ತೊಮ್ಮೆ ಕಾಣಿಸ್ರಿ ಕಣ್ಣು ಮುಂದೆ ಅಂತ ಅವರನ್ನು ನೋಡಿ. ಮೋಕ್ಷಕ್ಕೆ ಹೋಗಿರೋರನ್ನ ಕರಿಬಾರ್ದು, ತಪ್ಪು. ಏನ್ರಿ ಹಿಂಗೆ ಮಾಡ್ತೀರಾ? ಏನು ಪರವಾಗಿಲ್ಲ, ಭಗವಂತಂಗೆ ನಾ ಕೇಳ್ಕೊತೀನಿ. ಮತ್ತೊಮ್ಮೆ ಅವ್ರನ್ನ ಭೂಮಿ ಮೇಲೆ ಕಳಿಸು, ಅವತಾರ ಮಾಡಿ ಬರಲಿ, ಬಂದು ನಮ್ಮ ತಲೆನೆಲ್ಲ ಸರಿ ಮಾಡಲಿ ಅಂತ ಹೇಳ್ತಾ ಗುರುಗಳ ಪಾದಗಳಿಗೆ ಅನಂತಾನಂತ ವಂದನೆಗಳನ್ನು ಅರ್ಪಿಸುವ ಸಾಹಸವನ್ನು ಮಾಡ್ತೀನಿ. ಅವರು ನಮ್ಮನ್ನೆಲ್ಲ ಅನುಗ್ರಹಿಸಲಿ. ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್. Mm-hmm.